ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಎಲ್ಲ ಮಾಜಿ ಸೈನಿಕ ಸಂಘಟನೆಗಳು, ಮಾಜಿ ಮತ್ತು ಹಾಲಿ ಸೈನಿಕರ ಪತ್ನಿಯರು, ವೀರ ನಾರಿಯ ಸಂಘಟನೆ ಸಹಯೋಗದೊಂದಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಣ್ಣ ಎಸ್ಕೆ ಮತ್ತು ಗೌರವಾಧ್ಯಕ್ಷರಾದ ಆನಂದ್, ಪ್ರಧಾನ ಕಾರ್ಯದರ್ಶಿ ವಿಆರ್ ರಮೇಶ್, ಖಜಾಂಚಿ ಜಯಕುಮಾರ್ ಮತ್ತಿತರ ಪದಾಧಿಕಾರಿಗಳು ಸೇರಿ 3,000 ಹೆಚ್ಚು ಮಂದಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಕಂದಾಯ ಸಚಿವರಾದ ಆರ್ ಅಶೋಕ್, ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕೆಜಿ ಬೋಪಯ್ಯ, ಶಾಸಕ ಅಪ್ಪಚ್ಚು ರಂಜನ್ ಸ್ಥಳಕ್ಕೆ ಆಗಮಿಸಿ ಮಾಜಿ ಸೈನಿಕರ ಸಂಘದ ಬೇಡಿಕೆಗಳ ಕುರಿತಾದ ಮನವಿ ಪತ್ರವನ್ನು ಸ್ವೀಕರಿಸಿದರು. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸದ ಹೊರತು ಅಹೋರಾತ್ರಿ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರ್ನಾಟಕ ಮಾಜಿ ಸೈನಿಕರ ಸಂಘ ಸಹಯೋಗದಲ್ಲಿ ಕರ್ನಾಟಕದ ವಿವಿಧ ತಾಲೂಕು ಘಟಕಗಳು, ಜಿಲ್ಲಾ ಘಟಕಗಳ ಸಹಯೋಗದಲ್ಲಿ ಇವತ್ತು ಸೈನಿಕರ ಹಕ್ಕುಗಳಿಗಾಗಿ ಏನಿವತ್ತು ವಿಧಾನಸೌಧ ಚಲೋ ಧರಣಿ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮ ಮಾಜಿ ಸೈನಿಕ ಬಂಧುಗಳು ಇವತ್ತು ಈ ಸಮಾಗಮ ಆಗಿದ್ದಾರೆ. ನಮ್ಮ ಡಿಮ್ಯಾಂಡ್ಸ್ ಏನಂದರೆ, ಸರ್ಕಾರಕ್ಕೆ ಸರ್ಕಾರಿ ವೃತ್ತಿಗಳಲ್ಲಿ ಏನು ಮೀಸಲಾತಿ ದೊರಕ್ತಾ ಇದೆ 10% ಅಂತ ಆದೇಶಗಳಿದ್ರೂ ಸಹ ಯಾವುದೇ ಒಂದು ಮೀಸಲಾತಿಗಳಲ್ಲಿ ರಿಸರ್ವೇಷನ್ನ ಕಮ್ಮಿ ಮಾಡಿ ಬರೀ 3-4% ಮೀಸಲಾತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಕೊಟ್ಟು ತಗೊಳ್ಳೋಂಥ ಕೆಲವೊಂದು ಮೋಸವನ್ನು ಮಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು. ಮತ್ತು ಭೂಮಂಜೂರಾತಿಗಳಲ್ಲಿ ಮಾಜಿ ಸೈನಿಕರಿಗೆ ಸುಮಾರು ವರ್ಷಗಳಿಂದ ಒಂದು ಭೂ ಮಂಜೂರಾತಿ ಆಗದಲ್ಲೇ ಕಷ್ಟದಲ್ಲಿ ಸಿಕ್ಕಿದ್ರೆ ಅಂಥ ವಿಷಯಗಳನ್ನ ಇಟ್ಕೊಂಡು ಇವತ್ತು ನಾವು ಸುಮಾರು 26 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಾಧ್ಯಮ ಮಿತ್ರರಲ್ಲಿ ನಮ್ಮ ನಿವೇದನೆ, ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥ ಅಹೋರಾತ್ರಿ ಧರಣಿ ಹಾಗೂ ಸಮಾವೇಶ ಎಲ್ಲದಕ್ಕೂ ಸೇರಿಸಿ ಒಂದೇ ಮಾತನ್ನ ಹೇಳಬೇಕು ಅಂತ ಹೇಳಿದ್ರೆ, ಮಾಜಿ ಸೈನಿಕರನ್ನ ಡಿಸಿಪ್ಲಿನ್ ಇರುವಂತ ಒಂದು ಸಂಸ್ಥೆಯನ್ನ ಈ ಲೆವೆಲ್ಗೆ ತಗೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ಬೇರೆ ಯಾರಿಗೇನು ಸವಲತ್ತು ಸಿಗುತ್ತೆ ಅಂತ ಇದ್ರೇ ಗೊತ್ತಾಗುತ್ತೆ. ನಾನು ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಯಾವುದೇ ಗೌರ್ಮೆಂಟ್ ವಿಷಯದಲ್ಲಾಗಲಿ ಯಾವುದೇ ರಾಜಕೀಯದಾಗಿ ವಿರುದ್ಧವಾಗಿ ಈ ಧರಣಿಯನ್ನ ನಡೆಸ್ತಾ ಇಲ್ಲ, ನಮ್ಮ ಸವಲತ್ತಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಶಿ ಫಾರ್ ಸೊಸೈಟಿ ಫೌಂಡರ್ ಮೆಂಬರ್ ವಿದ್ಯಾ ಅಂತ. ನಾವು ಇವತ್ತಿನ ಸಮಾವೇಶಕ್ಕೆ ನಾವು ಏನಕ್ಕೆ ಇವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ ಅಂದರೆ, ನಾವಂತೂ ಗಡಿ ಭಾಗದಲ್ಲಿ ಹೋಗಿ ಇವ್ರ ಥರ ಯುದ್ಧ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ ದೇವರು ಇದಾರು ಒಂದು ಅವಕಾಶ ಕೊಟ್ಟಿದ್ದಾನೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಇವತ್ತು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಕೋರಿಕೆ ಏನಂದರೆ, ಇವರ ಎಲ್ಲ ಬೇಡಿಕೆಗಳು, ಇವ್ರದ್ದು ಸುಮಾರು ಒಂದು 28 ಬೇಡಿಕೆಗಳು ಸುಮಾರು ಒಂದು 10-20 ವರ್ಷದಿಂದ ಹಾಗೆ ಪೆಂಡಿಂಗಲ್ಲಿದೆ. ಸುಮಾರು ಇವ್ರಿಗೋಸ್ಕರ ಸುಮಾರು ಸ್ಕೀಮ್ಸ್ಗಳು ಘೋಷಿಸಿದ್ದಾರೆ, ಆದರೆ ಇವ್ರಿಗೆ ತಲುಪ್ತಾ ಇಲ್ಲ. ಅದೇ ಇವರ ಡಿಮ್ಯಾಂಡು. ರಿಟೈರ್ಡ್ ಆಗಿದ ತಕ್ಷಣ ಎಲ್ಲ ಸೈನಿಕರಿಗೆ ರಿಟೈರ್ಡ್ ಆಗಿದ ತಕ್ಷಣ 5 ಎಕರೆ ಜಮೀನು ಸಿಗುತ್ತೆ. ಸೊ 5 ಎಕರೆ ಜಮೀನು ಎಷ್ಟೊಂದು ಜನರಿಗೆ, ಎಷ್ಟೊಂದು ಸೈನಿಕರಿಗೆ ಇನ್ನೂ ಗೌರ್ಮೆಂಟಿಂದ ಅವ್ರಿಗೆ ಸಿಕ್ಕಿಲ್ಲ ಅದು.
ಸೊ ಅದಕ್ಕೋಸ್ಕರ ಅವರು ಅದಕ್ಕೆ ಹೋರಾಡ್ತಾ ಇದ್ದಾರೆ. ಇನ್ನೂ ಗೌರ್ಮೆಂಟ್ ಅವರು ಯಾವ ಆ್ಯಕ್ಷನು ತೊಗೊಂಡಿಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಸೊ ಸಿ ಎಮ್ ಅವರು ಇವಾಗ ಮೊನ್ನೆ ತಾನೇ ಮೀಟಿಂಗ್ ಮಾಡಿದ್ರು ನಮ್ಮ ಜೊತೆ ಎಲ್ಲ. ಸೊ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಗೌರ್ಮೆಂಟ್ಗೆ ಸೀರಿಯಸ್ನೆಸ್ ತರೋದಕ್ಕೋಸ್ಕರ ಅವರು ಈ ಪ್ರೋಗ್ರಾಮ್ನ ಮಾಡಿರೋದು. ಶಿವಾನಂದ ರೆಡ್ಡಿ ಅಂತ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 2000 ಇಸ್ವಿಯಲ್ಲಿ ನಾನು ಎಮ್ ಎಲ್ ಆರ್ ಸಿ ಬೆಳಗಾಮಲ್ಲಿ ನನ್ನ ಕಾಲು ಕೂನ್ ಸೆಕ್ಟ್ರಲ್ಲಿ ಕಾಲು ಫ್ರಾಕ್ಚರ್ ಆಗಿ ರೆಸ್ಟ್ಗಾಗಿ ಎಮ್ ಎಲ್ ಆರ್ ಸಿ ಬೆಳಗಾಮ್ ಕಳಿಸಿದ್ರು. ಅಲ್ಲಿ ಕರ್ನಲ್ ಎಂ ಬಿ ರಾಣಾ ಅವರು ರೆಕಮೆಂಡೇಷನ್ ಲೆಟರ್ ಕಳಿಸಿ 22 ವರ್ಷಗಳ ಕಾಲ ಕಳೆದಿದೆ. ಆದರೆ ಇದುವರೆಗೂ ನನಗೆ ಜಮೀನು ಯಾವುದೇ ಜಮೀನು ಮಂಜೂರು ಮಾಡಿಲ್ಲ. ಸತತ 22 ವರ್ಷಗಳ ಹೋರಾಟ ಮಾಡಿದ್ರು, ನನಗೆ ನನ್ನ ನ್ಯಾಯ ನನಗೆ ದೊರೆತಿಲ್ಲ. ಅದಕ್ಕೆ ಚಿಂತಾಮಣಿಯಿಂದ ಕಾಲ್ನಡಿಗೆಯಲ್ಲಿ ಬಂದು ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡಿದ್ದೇನೆ.